ಪುಸ್ತಕ ಪರಿಚಯ 15. ಪುಸ್ತಕ ಕರ್ವಾಲೋ. ಲೇಖಕರು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ, ವಿಮರ್ಶೆ ಸೋನು ಸೌಮ್ಯ ಮತ್ತು ಓದುತ್ತಿರುವವರು ಶಿಲ್ಪ. ಜೇನುಹುಳ, ಮಾವು ಮಾವು ಬಿ, ಕಿವಿ ಎಂಬ ಹೆಸರಿನ ನಾಯಿ, ಗ್ಲೋವಾಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆಗೆ ಜೀವಾಳವಾಗಿದ್ದ ಹಾರುವ ಓತಿಗೆತ್ತ. ಕಥೆಯ ಪ್ರಾರಂಭದಲ್ಲಿ ಜೇನುಳುಗಳು ಹೀಗೂ ಇರುತ್ತವಾ, ಮಡಿಕೆಯೊಳಗೆಲ್ಲ ಕಟ್ಟುತ್ತಾ, ರಾಣಿ ಜೇನಿನ ಕೈಯಲ್ಲಿ ಅಷ್ಟು ಹುಳುಗಳ ರಹಸ್ಯ ಅಡಗಿದ್ಯಾ ಎಂದೆಲ್ಲ ಪ್ರಶ್ನೆಗಳು ಉದ್ಭವಿಸಿದರೂ ಸಹ ಜೇನು ಹಿಡಿಯುವ ಮತ್ತು ಕಾಡಿನ ಇಂಚಿಂಚು ಅರಿತ ಹಲವು ಬಗೆಯ ಜಗತ್ತಿನ ವಿಸ್ಮಯ, ಸೃಷ್ಟಿ ಅಂದರೆ ಪ್ರಾಣಿ, ಪಕ್ಷಿ, ಸರೀಸೃಪದ ಬಗ್ಗೆ ಅರಿತಿದ್ದ ಮಂದಣ್ಣನ ಪಾತ್ರ ಮನಮುಟ್ಟಿತ್ತು. ಪ್ರಾರಂಭದಲ್ಲಿ ಕೇವಲ ಮದುವೆಯ ಹುಚ್ಚು ಹಿಡಿದವ ಇನ್ನೂ ಏನೇನು ಅನಿಸಿದರೂ ಸಹ ಅವನಲ್ಲಿದ್ದ ಆ ಅದ್ಭುತ ಧೈರ್ಯ ಜೊತೆಗೆ ಪರಿಸರವನ್ನು ಅರಿತಿದ್ದ ಬಗ್ಗೆ ಅಮೋಘ. ಇನ್ನು ಕ್ಯಾಮೆರಾಮನ್ ಪ್ರಭಾಕರ ಹೇಗೆಲ್ಲ ಆ ಓತಿಯನ್ನು ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದ ಎಂಬುದನ್ನು ಪೂಚಂತೆ ಅವರು ನಮಗೆ ತೋರಿಸದೆ ಮೋಸ ಮಾಡಿಬಿಟ್ಟರು. ನನಗಂತೂ ಅದನ್ನು ನೋಡುವ ಕುತೂಹಲ ನೂರ್ಮಡಿಯಾಗಿತ್ತು. ಕರ್ವಾಲೋ ಗುರುಗಳ ಕೀಟಗಳ ಬಗೆಗಿನ ಅಧ್ಯಯನ ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೋವು ಮಾಡಕೂಡದು, ಅವಳ ಜಗತ್ತಿನ ದೊಡ್ಡ ವಿಸ್ಮಯ ಎಂದು ತೋರಿದ ರೀತಿ, ವಯಸ್ಸಾಗಿದ್ದರೂ ಓತಿಯನ್ನು ನೋಡಲೇಬೇಕು ಎಂದು ಅವರು ಎಲ್ಲರಿಗೂ ಧೈರ್ಯ ತುಂಬಿ ಪ್ರೋತ್ಸಾಹ ತುಂಬಿ ಹಿಡಿದ ಹಠವ ಬಿಡದೆ ಸಾಧಿಸಿ ತೋರಿದ ಬಗ್ಗೆ ಮತ್ತು ಅವರ ಭಾಷಾ ಶೈಲಿ ತುಂಬ ಇಷ್ಟ ಆಯಿತು. ಪ್ರಾರಂಭದಿಂದಲೂ ಒಂಥರ ಜಿಗುಪ್ಸೆ, ಭಯ ಹೀಗೆ ವರ್ತಿಸುತ್ತಿದ್ದ ಪೂಚಂತೆ ಅವರು ಓತಿಕೇತವನ್ನು ಕಂಡಾಗ ಅದು ಎಲ್ಲಿ ತನ್ನ ದೃಷ್ಟಿಯಿಂದ ಕದಲಿಬಿಡುವುದೋ ಎಂದಂಜಿ ಅವರು ತನ್ನ ಛಲವ ಬಿಡದೆ ದೃಷ್ಟಿಯನ್ನು ಅತ್ತಿತ್ತ ಸರಿಸದೆ ಫೋಕಸ್ ಆನ್ ಯೋರ್ ವರ್ಕ್, ಶ್ಯೂರ್ ಯು ವಿಲ್ ವಿನ್ ಅನ್ನೋ ಹಾಗೆ ತನ್ನ ಕನಸಿನತ್ತ ನೇರ ದೃಷ್ಟಿ ಇಟ್ಟು ಕಡೆಗೂ ಗುರಿ ತಲುಪಿ ಹೊಸ ಬಗೆಯ ಹುರುಪು ಹೊಳಪು ಅವರ ಮನಸ್ಸಿನಲ್ಲಿ ಚಿಗುರಿತು. ಇದನ್ನು ನೋಡಿ ಅಬ್ಬಾ, ಇಡೀ ಕಾದಂಬರಿಗೆ ಕೇಂದ್ರ ಬಿಂದುವೆಂದರೆ ಪೂಚಂತೆ ಅವರು ಓತಿಯನ್ನು ಕಂಡಾಗ ವರ್ತಿಸಿದ ಬಗ್ಗೆ. ನಾನಂತೂ ನಿಜಕ್ಕೂ ಕಾಡಿನೊಳಗೆ ಪೂಚಂತೆ ಪಕ್ಕವೇ ನಿಂತು ನಾನು ಓತಿಯನ್ನು ನೋಡಿ ಅದೇ ರೀತಿ ವರ್ತಿಸುತ್ತಿದ್ದೇನೇನೋ ಎಂಬಷ್ಟು ಆಳವಾಗಿ ಮುಳುಗಿದ್ದೆ. ಇನ್ನು ಇದರಲ್ಲಿ ಬರುವ ಕರಿಯಪ್ಪ, ಎಂಟ, ಲಕ್ಷ್ಮಣ ಎಲ್ಲ ಪಾತ್ರಗಳು ಒಂದಲ್ಲ ಒಂದು ಬಗೆಯಲ್ಲಿ ತನ್ನದೇ ಮಹತ್ವ ಹೊತ್ತು ಬಂದಿದೆ. ನನಗೂ ಕಾಡಿಗೆ ಹೋಗಬೇಕು, ಪ್ರಕೃತಿಯ ಮತ್ತು ಜಗತ್ತಿನ ಸೌಂದರ್ಯವ ನೋಡಲೇಬೇಕೆಂಬ ಹುಚ್ಚು ಆಸೆ ಮೂಡಿರುವುದಂತೂ ಸತ್ಯ. ನಿಸರ್ಗದ ಕಾಡಿನ ಗುಡ್ಡ, ಈಚಲು, ಪೊದರಿನ ವರ್ಣನೆ ಮತ್ತು ಒಂದು ನಾಯಿಗೂ ಸಹ ಅಷ್ಟು ಜೀವ ತುಂಬಿರುವ ಬಗ್ಗೆ ತುಂಬ ಇಷ್ಟ ಆಯಿತು. ಪ್ರಾರಂಭದಲ್ಲಿ ಅಯ್ಯೋ ಹೋಗು, ಬರೀ ಜೇನುಹುಳ, ಮಂದಣ್ಣನ ಮದುವೆ, ಗೋಳು ಅಂತ 3 ದಿನ ತಗೊಂಡೆ ಓದೋಕ್ಕೆ. ಆಮೇಲೆ ಓತಿ ಬಂದಾಗ ನಾನು ಓತಿ ಆಗೋದೆ. ಧನ್ಯವಾದಗಳು.